ಸಂವಿಧಾನ ದಿನಾಚರಣೆಯ ಪ್ರಯುಕ್ತವಾಗಿ ಸಂವಿಧಾನದ ಮಹತ್ವವನ್ನು ಸಾರ್ವಜನಿಕರಿಗೆ ತಿಳಿಸುವ ಉದ್ದೇಶದಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಸಂವಿಧಾನ ಜಾಗೃತಿ ಜಾಥಾವನ್ನು ಹಮ್ಮಿಕೊಂಡಿದ್ದು, ಇಂದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕೋನಪ್ಪನ ಅಗ್ರಹಾರ ಪುರಸಭೆ ವ್ಯಾಪ್ತಿಯ ಗೋವಿಂದ ಶೆಟ್ಟಿ ಪಾಳ್ಯ ಮತ್ತು ದೊಡ್ಡ ನಾಗಮಂಗಲ ಗ್ರಾಮಕ್ಕೆ ಸಂವಿಧಾನ ಜಾಗೃತಿ ಜಾಥಾ ರಥವು ಆಗಮಿಸುತ್ತಿದ್ದಂತೆ ಕೋನಪ್ಪನ ಅಗ್ರಹಾರ ಪುರಸಭೆ ವ್ಯಾಪ್ತಿಯ ಜನಪ್ರತಿನಿಧಿಗಳು, ಅಂಬೇಡ್ಕರ್ ಅನುಯಾಯಿಗಳು, ಗ್ರಾಮಸ್ಥರು ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಜೈಕಾರ ಹಾಕಿದರು. ಇನ್ನು ಇದೇ ಸಂದರ್ಭದಲ್ಲಿ ಹಲವು ಕಲಾ ತಂಡಗಳೊಂದಿಗೆ ಸಂವಿಧಾನ ಜಾಗೃತಿ ಜಾಥಾ ರಥವು ಗೋವಿಂದ ಶೆಟ್ಟಿಪಾಳ್ಯ ಮತ್ತು ದೊಡ್ಡ ನಾಗಮಂಗಲ ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ಮೆರವಣಿಗೆ ನಡೆಸಲಾಯಿತು. ಇನ್ನು ಸಂವಿಧಾನ ಜಾಗೃತಿ ಜಾಥಾ ರಥವು ಆಗಮಿಸುತ್ತಿದ್ದಂತೆ ಮಹಿಳೆಯರು ತಲೆ ಮೇಲೆ ಪೂರ್ಣ ಕುಂಭ ಕಳಸ ಹೊತ್ತು ರಥಕ್ಕೆ ಭವ್ಯ ಸ್ವಾಗತ ಕೋರಿದರು. ಇನ್ನು ಕಾರ್ಯಕ್ರಮದಲ್ಲಿ ಇಒ ಡಾಕ್ಟರ್ ಬಿಂದು, ಸಮಾಜ ಕಲ್ಯಾಣ ಇಲಾಖೆಯ ಶ್ರೀಮತಿ ಶ್ಯಾಮಲಾ, ಕೋನಪ್ಪನ ಅಗ್ರಹಾರ ಮುಖ್ಯಾಧಿಕಾರಿ ಮುನಿರಾಜು, ಸ್ಥಳೀಯ ಮುಖಂಡರಾದ ಗೋವಿಂದ ಶೆಟ್ಟಿಪಾಳ್ಯ, ಮೂರ್ತಿ ಮೋಹನ್, ಸತೀಶ್ ಕುಮಾರ್, ದೊಡ್ಡನಾಗಮಂಗಲ ವಸಂತ್, ಸದಾಶಿವು, ರೂಪೇಶ್, ಕಿಶೋರ್ ಮತ್ತು ಸ್ಥಳೀಯ ಮುಖಂಡರುಗಳು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. Yeah.
ಶತ ಶತಮಾನದ ಸಂಕೋಲೆಯನು ಕಳಚಿದ ಬಲ ಭೀಮ ಯುಗ ಯುಗಾಂತರದ ನವ ಭೀಮ ಯುಗಕ್ಕೆ ನಿಜ ಸ್ಫೂರ್ತಿ ನಿನ್ನ ನಾಮ ಮಾನವೀಯತೆಯ ಮಹಾಹಿಮಾಲಯ ನಿನ್ನೊಡಲ ಜನ ಪ್ರೀತಿ ಅಸಮಾನತೆಯನ್ನು ಅಳಿಸಿ ಹಾಕುತ್ತಿದೆ ನೀ ಕೊಟ್ಟ ಮೀಸಲಾತಿ ಎಲ್ಲ ಜನರು ಒಂದೇ ನೀವೇ ಭಾರತಕ್ಕೆ ತಂದೆ ನೀವೇ ಸರ್ವ ಜನನಾಯಕ ನಿಮಗೆ ನೀವೇ ಸಮ ಓಡಿತು ತಮ ನೀವೇ ವಿಶ್ವ ಮಹಾನಾಯಕ ನೀವೇ ವಿಶ್ವ ಮಹಾನಾಯಕ ಜಯ ಹೇ ಜಯ ಹೇ ಜಯ 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 ಹೇ ಜಯ ಹೇ ಜಯ ಹೇ ಅಂಬೇಡ್ಕರ ಜಯ ಹೇ ಅಂಬೇಡ್ಕರ ಜಯ ಹೇ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಸಂವಿಧಾನ ಪಿತ ಜಯ ಹೇ ಸಂವಿಧಾನ ಪಿತ ಜಯ ಹೇ ಸಂವಿಧಾನ ಪಿತ ಜಯ ಹೇ ಸಂವಿಧಾನ ಪಿತ ಭಾಗ್ಯ ವಿಧಾತ ಜಯ ಹೇ ಸಂವಿಧಾನ ಪಿತ ಪ್ರಬುದ್ಧ ಭಾರತ ನೀ ಆಶಿಸುತ ಬಯಸಿದೆ ಎಲ್ಲ ಜನಹಿತ ಜಯ ಹೇ ಜಯ ಹೇ ಜಯ 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 ಹೇ ಜಯ ಹೇ
ಸಂವಿಧಾನ ಜಾಗೃತಿ ಜಾಥಾ ರಾಜ್ಯ ಸರ್ಕಾರದಿಂದ ಹಮ್ಮಿಕೊಂಡಿರ್ತಕ್ಕಂಥ ಜಾಥಾ ಒಂದು ಇವತ್ತು ಕೋರಪ್ಪನ ಪಂಚಾಯತಿಯಿಂದ ಪ್ರಾರಂಭ ಆಗಿ ಗೌರವ ಚಟ್ಪಡಿಕೊಂಡಿದೆ. ಈ ಒಂದು ಕಾರ್ಯಕ್ರಮ ನಮಗೆಲ್ಲ ಹೆಮ್ಮೆಯ ವಿಚಾರ. ಪ್ರತಿಯೊಬ್ಬರ ಕಟ್ಟಕಡೆಯ ವ್ಯಕ್ತಿಯು ಕೂಡ ಸಂವಿಧಾನದ ಆಶಯಗಳ ಮೂಲಕ ಬದುಕು ಕಟ್ಟಿಕೊಟ್ಟಂಥ ಸಂವಿಧಾನ ನಮ್ಮದು. ಆ ಸಂವಿಧಾನದ ಆಶಯಗಳು ಮತ್ತು ಅದರ ಉದ್ದೇಶಗಳನ್ನು ಪ್ರತಿಯೊಬ್ಬ ನಾಗರಿಕರು ತಲುಪಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಮಾಡಿರ್ತಕ್ಕಂಥದ್ದು ಅದ್ಭುತವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಅದು ಆ ಕಾರ್ಯಕ್ರಮ ಸ್ವಾಗತ ಮಾಡಿ ಮತ್ತು ಆ ಕಾರ್ಯಕ್ರಮವನ್ನು ಸ್ವಾಗತ ಮಾಡಿ ಮತ್ತು ಆ ಕಾರ್ಯಕ್ರಮದ ಆಶಯಗಳನ್ನು ಪ್ರತಿಯೊಬ್ಬ ಪ್ರಜೆಗೂ ತಲುಪ್ತಕ್ಕಂಥದ್ದು ನಮ್ಮದು ಕೂಡ ಕರ್ತವ್ಯ. ಆ ನಿಟ್ಟಿನಲ್ಲಿ ಪುರಸಭೆಯ ಅಧಿಕಾರಿಗಳು ನಮ್ಮ ಜೊತೆ ಸಹಕಾರ ಅವರು ಸಹಕಾರ ಕೊಟ್ಟು ನಾವು ನಮ್ಮ ನಾಗರಿಕರೆಲ್ಲ ಇಲ್ಲಿ ವಿಶೇಷವಾಗಿ ಅಂಬೇಡ್ಕರ್ ಯೂತ್ ಅಸೋಸಿಯೇಷನ್ ವತಿಯಿಂದ ಮತ್ತು ದೊಡ್ಡಮಂಗಲದವರಿಂದ ಮತ್ತು ಎಲ್ಲ ಯುವಕರಿಂದ ನಮಗೆ ಸಹಕಾರ ಕೊಟ್ಟು ಅದನ್ನ ವಿಜೃಂಭಣೆಯಿಂದ ಬರಮಾಡಿಕೊಂಡು ಮತ್ತು ಅದರ ಆಶಯಗಳನ್ನು ಅದರ ಉದ್ದೇಶಗಳನ್ನು ಎಲ್ರಿಗೂ ತಲುಪಬೇಕನ್ನೋ ನಿಟ್ಟಿನಲ್ಲಿ ನಾವು ಕೂಡ ಇವತ್ತು ಅದಕ್ಕೆ ಅದ್ರ ಜೊತೆಯಲ್ಲಿ ನೀವು ಹೋಗ್ತಾ ಇದ್ದೀವಿ. ಹಂಗೆ ಇದಕ್ಕೆ ಸಹಕಾರ ಕೊಟ್ಟಂಥ ಎಲ್ರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ನಾವು ಜಾಗೃತಿ ಜಾಥಾವನ್ನು ಇಷ್ಟು ವಿಜೃಂಭಣೆಯಿಂದ ನಾವು ಏನು ಕಾರ್ಯಕ್ರಮ ಮಾಡ್ತಾ ಇದ್ದೀವೋ ಅಷ್ಟೇ ವಿಜೃಂಭಣೆಯಿಂದ ಅವರ ಆಶಯಗಳನ್ನು ನಾವು ದಿನನಿತ್ಯದ ಶಿಕ್ಷಣಕ್ಕಾಗ್ಬೋದು ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳಿಗಾಗ್ಬೋದು ಅದನ್ನು ಅಳವಡಿಸ್ಕೊಂಡ್ರೆ ನಮ್ಮ ದೇಶದ ಪ್ರಜೆಗಳು ಹೀಗೆ ಮೂರ್ತಿಯವರಿಗೆ ಹೇಳಿದಂಗೆ ಕಟ್ಟ ಕಡೆಯ ಪ್ರಜೆಗೂ ಕೂಡ ಸಂವಿಧಾನ ಹೇಗೆ ಅರ್ಥೈಸುತ್ತೋ ಅದನ್ನು ನಾವು ಆಶಯಗಳನ್ನು ನಾವು ತಿಳ್ಕೊಂಡ್ರೆ ಅದರಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನ ವಿಜೃಂಭಣೆಯಿಂದ ಜನ ಇನ್ನೂ ಇರ್ಬೋದು ಅಂತೇಳಿ ನಾನು ಈ ಸಂತು ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ಇವತ್ತು ಸಂವಿಧಾನನ ಗೌರವಿಸಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಗೌರವಿಸಬೇಕು. ಯಾಕೆ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಸಂವಿಧಾನ ಇಲ್ಲಾಂದಿದ್ರೆ ಇವತ್ತು ನಮ್ಮ ದೇಶದ ಪರಿಸ್ಥಿತಿ ಹೇಗಿರ್ತಿತ್ತು ಅಂತ ನಾವು ಊಹೆ ಮಾಡ್ಕೊಳಕ್ಕಾಗ್ತಾರಲ್ಲ. ಇಡೀ ವಿಶ್ವದಲ್ಲೇ ಅತಿ ಶ್ರೇಷ್ಠವಾದ ಗ್ರಂಥ ಅಂದರೆ ಸಂವಿಧಾನ. ಆ ಸಂವಿಧಾನ ಅಡಿಯಲ್ಲಿ ಇವತ್ತು ಯಾವುದೇ ಒಂದು ಸರ್ಕಾರಗಳಾಗಿರ್ಬೋದು, ರಾಜ್ಯ ಸರ್ಕಾರಗಳಾಗಲಿ ಕೇಂದ್ರ ಸರ್ಕಾರಗಳಾಗಲಿ ನಡೆಯುವಂಥದ್ದು ಕಾನೂನುಗಳು, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ, ಮತ್ತು ಪ್ರತಿಯೊಬ್ಬರು ಗೌರವವಾಗಿ ಯಾವುದೇ ಜಾತಿ ತಾರತಮ್ಯ ಏನೂ ಇಲ್ದಿರೆ, ಯಾವುದೇ ಧರ್ಮ ಇಲ್ದಿರೆ ಎಲ್ಲರೂ ಬಾಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋಂಥದ್ದು ಸಂವಿಧಾನ. ಕೆಲವರು ಮನುವಾದಿಗಳು ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಂದರೆ ಬರೀ ಒಂದು ಜಾತಿಗೆ ಸೀಮಿತ ಮಾಡ್ತಾರೆ. ಅದನ್ನು ಮೊದಲು ಅವರು ಆ ತಪ್ಪು ಕಲ್ಪನೆಗಳು ಬಿಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತಂದರೆ ಇಡೀ ದೇಶದ ಒಂದು ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಪ್ರಜೆಯನ್ನು ಗೌರವಿಸಿದಂಥ ಒಂದು ವ್ಯಕ್ತಿ, ಮತ್ತು ಅವರು ಮಹಾನಾಯಕ, ವಿಶ್ವಜ್ಞಾನಿ, ಭಾರತ ರತ್ನ, ಸಂವಿಧಾನ ಶಿಲ್ಪಿ. ಇವತ್ತು ನಮಗೆ ಭಾರಿ ಸಂತೋಷ, ಇವತ್ತು ಗೋಣಶೆಟ್ಟಿ ಪಾಳ್ಯದಲ್ಲಿ ಏನು ಮೂರ್ತಿಯವರು ಮತ್ತು ಅನೇಕ ಭೀಮ ಸೈನಿಕರು ಮತ್ತು ಮಹಿಳೆಯರು ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಭೀಮರತನ ಹೂವಿನ ಅಲಂಕಾರ ಮಾಡೋದ್ರ ಮುಖಾಂತರ ಬರಮಾಡ್ಕೊಂಡಿದ್ದಾರೆ. ಇಡೀ ಎಲ್ಲ ಭೀಮ ಬಂಧುಗಳಿಗೂ ನಾನು ಮತ್ತೊಮ್ಮೆ ಮಾಧ್ಯಮದ ಮುಖಾಂತರ ಧನ್ಯವಾದಗಳು ತಿಳಿಸ್ತೇನೆ. ಹಾಗೆಯೇ ಪ್ರತಿಯೊಬ್ಬ ಏನಿವತ್ತು ವಿದ್ಯಾರ್ಥಿಗಳು ಆಗಲಿ, ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕಗಳಿರಬೇಕು. ಪ್ರತಿಯೊಬ್ಬರೂ ಪುಸ್ತಕಗಳನ್ನು ಓದಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನು ತಿಳ್ಕೊಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ಸಮಸ್ತ ನಾಡಿನ ಜನತೆಗೆ ಸಂವಿಧಾನ ಜಾಗೃತಿ ಜಾಥಾ ಶುಭಾಶಯಗಳು. ಹೂವಿನ ಅಲಂಕಾರ ಮಾಡಿ ಮತ್ತೆ ಪಟಾಕಿ ಸಿಡಿಸಿ ವಿಜೃಂಭಣೆಯಿಂದ ಸ್ವಾಗತ ಮಾಡಿದ್ವಿ. ಜಂಬೂದ್ವೀಪದ ಜನ ವೈವಿಧ್ಯತೆ ಪಡೆದು ಬದುಕುತ್ತಿದೆ ಸಮಾನತೆ. ಮೇಲು ಕೀಳಿನ ಮನೋರೋಗಕ್ಕೆ ನೀ ನೀಡಿದ ಮದ್ದೆ ಘನತೆ. ಜಂಬೂದ್ವೀಪದ ಜನ ವೈವಿಧ್ಯತೆ ಪಡೆದು ಬದುಕುತ್ತಿದೆ ಸಮಾನತೆ. ಮೇಲು ಕೀಳಿನ ಮನೋರೋಗಕ್ಕೆ ನೀ ನೀಡಿದ ಮದ್ದೆ ಘನತೆ. ತೊಡೆದು ಹಾಕಿದೆ ನೆಲ ಜಲ ಭಾಷೆ ಲಿಂಗದ ತಾರತಮ್ಯ. ಸಮತೆ ಸ್ವಾತಂತ್ರ್ಯ ಸೋದರತೆಗೆ ನಿನ್ನ ಕೊಡುಗೆ ದಿವ್ಯ ಭವ್ಯ. ಒಂದೇ ತರದ ಶಿಕ್ಷೆ ಎಲ್ಲರಿಗೂ ಶ್ರೀರಕ್ಷೆ. ನೀಡಿದ ನಿನ್ನ ಅಸ್ಮಿತೆ ಕರೆ ನೀಡಿದೆ ಕೊಡ ಮಾಡಿದೆ. ಭಾರತದ ದಂಡ ಸಂಹಿತೆ, ಭಾರತದ ದಂಡ ಸಂಹಿತೆ. ಅಂಬೇಡ್ಕರ ಜಯ ಹೇ.
ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಸಂವಿಧಾನ ಪಿತ ಜಯ ಹೇ ಸಂವಿಧಾನ ಪಿತ ಶತಮಾನದ ಸಂಕೋಲೆಯನು ಕಳಚಿದ ಬಲ ಭೀಮ ಯುಗ ಯುಗಾಂತರದ ನವ ಭೀಮ ಯುಗಕ್ಕೆ ನಿಜ ಸ್ಫೂರ್ತಿ ನಿನ್ನ ನಾಮ ಶತಮಾನದ ಸಂಕೋಲೆಯನು ಕಳಚಿದ ಬಲ ಭೀಮ ಯುಗ ಯುಗಾಂತರದ ನವ ಭೀಮ ಯುಗಕ್ಕೆ ನಿಜ ಸ್ಫೂರ್ತಿ ನಿನ್ನ ನಾಮ ಮಾನವೀಯತೆಯ ಮಹಾಹಿಮಾಲಯ ನಿನ್ನೊಡಲ ಜನ ಪ್ರೀತಿ ಅಸಮಾನತೆಯನ್ನು ಅಳಿಸಿ ಹಾಕುತ್ತಿದೆ ನೀ ಕೊಟ್ಟ ಮೀಸಲಾತಿ ಎಲ್ಲ ಜನರು ಒಂದೇ ನೀವೇ ಭಾರತಕ್ಕೆ ತಂದೆ ನೀವೇ ಸರ್ವ ಜನ ನಾಯಕ ನಿಮಗೆ ನೀವೇ ಸಮ ಓಡಿತು ತಮ ನೀವೇ ವಿಶ್ವ ಮಹಾನಾಯಕ ನೀವೇ ವಿಶ್ವ ಮಹಾನಾಯಕ ಜಯ ಹೇ ಜಯ ಹೇ ಜಯ 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 ಹೇ ಜಯ ಹೇ ಜಯ ಹೇ ಅಂಬೇಡ್ಕರ ಜಯ ಹೇ ಅಂಬೇಡ್ಕರ ಜಯ ಹೇ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಸಂವಿಧಾನ ಪಿತ ಜಯ ಹೇ ಸಂವಿಧಾನ ಪಿತ ಜಯ ಹೇ ಸಂವಿಧಾನ ಪಿತ ಜಯ ಹೇ ಸಂವಿಧಾನ ಪಿತ ಜಂಬೂ ದ್ವೀಪದ ಜನ ವೈವಿಧ್ಯತೆ ಪಡೆದು ಬದುಕುತ್ತಿದೆ ಸಮಾನತೆ ಮೇಲು ಕೀಳಿನ ಮನೋರೋಗಕ್ಕೆ ನೀ ನೀಡಿದ ಮದ್ದೆ ಘನತೆ ಹಾಕಿದೆ ನೆಲ ಜಲ ಭಾಷೆ ಲಿಂಗದ ತಾರತಮ್ಯ ಸಮತೆ ಸ್ವಾತಂತ್ರ್ಯ ಸೋದರತೆಗೆ ನಿನ್ನ ಕೊಡುಗೆ ದಿವ್ಯ ಭವ್ಯ ಒಂದೇ ತರದ ಶಿಕ್ಷೆ ಎಲ್ಲರಿಗೂ ಶ್ರೀರಕ್ಷೆ ನಿನ್ನ ಅಸ್ಮಿತೆ ಕರೆ ನೀಡಿದೆ ಕೊಡ ಮಾಡಿದೆ ಭಾರತದ ದಂಡ ಸಂಹಿತೆ ಭಾರತದ ದಂಡ ಸಂಹಿತೆ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಸಂವಿಧಾನ ಪಿತ ಜಯ ಹೇ ಸಂವಿಧಾನ ಪಿತ
ಶತಮಾನದ ಸಂಕೋಲೆಯನ್ನು ಕಳಚಿದ ಬಲಭೀಮ, ಯುಗ ಯುಗಾಂತರದ ನವ ಭೀಮ, ಯುಗಕ್ಕೆ ನಿಜ ಸ್ಫೂರ್ತಿ ನಿನ್ನ ನಾಮ. ನಮ್ಮೂರಲ್ಲಿ ನಾವು ಪ್ರತಿಯೊಂದು ಊರಬಾಗ್ಬೋದು ಎಲ್ಲ ದೇವಕಾಯಿಗಳನ್ನ ಅತ್ಯಂತ ಅಲಂಕಾರ ರೀತಿಯಲ್ಲಿ ಮಾಡ್ತೀವಿ. ಅಲಂಕಾರ ಮಾಡಿ ಎಲ್ಲ ದೇವರ ಮೆರವಣಿಗೆಗಳನ್ನ ಎಲ್ಲ ಮಾಡ್ತೀವಿ. ಅಂಬೇಡ್ಕರ್ನ ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ತುಂಬ ಅಂಬೇಡ್ಕರ್ನ ಈ ರೀತಿ ಮಾಡಬೇಕಂತ ದೇವಸ್ಥಾನದಲ್ಲಿ ಅಂಬೇಡ್ಕರ್ನ ಕುಳಿಸ್ಬೇಕಂತೇಳಿ ಅಂದ್ಕೊಂಡು ನಾನು ಈ ಅಂಬೇಡ್ಕರ್ನ ಈ ಥರ ದೇವಸ್ಥಾನದಲ್ಲಿ ರೂಪದಲ್ಲಿ ನೋಡಬೇಕಂತೇಳಿ ನಾವು ಆಲೋಚನೆ ಮಾಡಿದ್ದು ದೊಡ್ಡಮಂಗಲದಲ್ಲಿ. ಹಾಗೂ ನಮ್ಮ ಅತ್ಯಂತ ಮುಖ್ಯವಾಗಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಾನು ಅಭಿನಂದನೆ ತಿಳಿಸ್ತೀನಿ. ಇದು ದೇಶಾದ್ಯಂತ ಈ ಜಾಥಾ ನಡೀಬೇಕು, ದೇಶಾದ್ಯಂತ ಹೋಗಬೇಕು, ಅರಿವು ಮೂಡಿಸ್ಬೇಕು, ಸಂವಿಧಾನ ಹಕ್ಕುಗಳನ್ನ ಪ್ರತಿಯೊಬ್ಬ ನಾಗರಿಕರಿಗೆ ತಲುಪಿಸ್ಬೇಕನ್ನೋದು ನನ್ನ ಆಶಯ. ತುಂಬ ನಮ್ಮ ಇಲ್ಲಿ ದೊಡ್ಡಮಂಗಲ ಎಲ್ಲರೂ ನನ್ನ ಸ್ನೇಹಿತರು ಪ್ರತಿಯೊಬ್ಬರು ಬಂದಿದ್ದ ಈ ಕೊಂಪನಗರ, ಗೋವಿಶೆಟ್ಟಪಾಳ್ಯ ಮತ್ತು ದೊಡ್ಡಮಂಗಲ ಎಲ್ಲ ನಮ್ಮ ಅಂಬೇಡ್ಕರ್ ಈ ದಿನ ಮೀಸಲಾಗಿ ಇಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನನ್ನ ಅಂಬೇಡ್ಕರ್ ಹೇಳಿರೋದು ಒಂದೇ, ಶಿಕ್ಷಣ ಮೊದಲು ಅಂತ. ಶಿಕ್ಷಣ ಮೈಗೂಡಿಸ್ಕೊಂಡ್ರೆ ಅದೆಲ್ಲ ಅವಾಗೆಲ್ಲ ಅವಕಾಶಗಳಿರಲ್ಲ. ನಾನು ಹೇಳೋದೇನಂತಂದರೆ ಪ್ರತಿಯೊಬ್ಬರು ಒಳ್ಳೆ ಸ್ಕೂಲುಗಳಲ್ಲಿ ಈಗ ಸ್ಕೂಲ್ಗಳು ಕಾಂಪಿಟೇಷನ್ ನಡೀತಿದೆ. ಹಾಗಾಗಿ ಒಳ್ಳೊಳ್ಳೆ ಸ್ಕೂಲುಗಳಲ್ಲಿ ನಮ್ಮ ಮಕ್ಕಳನ್ನ ಹುಡುಗರನ್ನ ಕಳಿಸಿದಾಗ ಇವೆಲ್ಲ ಹೆಂಗೆ ಬದುಕಬೇಕು ನೋಡಿ. ನಾವೆಲ್ಲ ಈಗ ನಾನು ಹೇಳೋದೇನಂತಂದರೆ ಆರ್ಥಿಕವಾಗಿ ಚೆನ್ನಾಗಾಗಬೇಕನ್ನೋದನ್ನ ಇವಾಗ ಆಗಬೇಕು ನಮ್ಮ ದಲಿತರು ಮುಖ್ಯವಾಗಿ. ಆದಾಗ ಇವೆಲ್ಲ ನಾವು ದುಶ್ಚಟಗಳಿಗೆ ನಾವು ಕಾರಣ ಆಗಲ್ಲ. ಒಬ್ಬರು ನೋಡಿ ನಾವು ಕಲಿತೀವಿ, ದುಶ್ಚಟಗಳಿಗೆ ಬಲಿಯಾಗಬಾರ್ದು. ಅಂಬೇಡ್ಕರ್ ಏನು ಹೇಳಿದ್ದಾರೆ, ಶಿಕ್ಷಣ ಸ್ಥಾನಕ್ಕೆ ಬಂದರೆ ಅದೆಲ್ಲ ಅವಾಗೆಲ್ಲ ಅವಕಾಶ ಸಿಗಲ್ಲ ಅನ್ನೋದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ.